ನಿಮ್ಮೂರಲ್ಲಿ ಒಂದು ಸುಮಾರು 150-200 ಮನೆ ಇದೆ ಅಂತ ಅನ್ಕೊಳ್ಳಿ. ಈ ಊರಲ್ಲಿ ಒಂದು ದಲಿತರದ್ದು ಒಂದು 50 ಮನೆ ಇದೆ, 150 ಮನೆ ಅಥವಾ 120 ಮನೆ ಬೇರೆ ಸಮುದಾಯದ ಇದೆ ಇರುತ್ತೆ. ಇವತ್ತಿಗೂ ಕೂಡ ಆ ಸಮುದಾಯದವರು ಇಲ್ಲಿಗೆ ಬಂದಾಗ ಅಥವಾ ಇಲ್ಲಿ ಈ ಸಮುದಾಯದವರು ಅಲ್ಲಿಗೆ ಹೋದಾಗ ಆಚೆ ನಿಂತ್ಕೊಂಡು ವ್ಯವಹಾರ ಮಾಡ್ತಾರೆ. ಅಂದರೆ ಮಾತಾಡೋದಾಗ್ಲಿ, ಇನ್ನೊಂದು ಕೊಡುವಂಥದ್ದಾಗ್ಲಿ, ತಗೊಳ್ಳುವಂಥದ್ದಾಗ್ಲಿ, ಇದು ಒಂಥರ ನೋವಿನ ವಿಷಯ ಅಲ್ವಾ ಅಂತ. ಹೌದು ಸರ್, ತುಂಬ ನೋವಿನ ವಿಷಯನೇ. ಬಟ್ ಅವರಾದ್ರೂ ನಮ್ಮ ಮನೆ ಹತ್ರ ಬಂದ್ರೆ ನಾವು ತುಂಬ ಗೌರವದಿಂದ ಆದರದಿಂದ ನಾವು ಕರಿತೀವಿ ಒಳಗಡೆ ಬನ್ನಿ ಅಂತ. ಬರ್ತಾರೆ? ಬರ್ತಾರೆ ಸರ್, ಕೆಲವೊಬ್ರು ಬರ್ತಾರೆ, ಕೆಲವೊಬ್ರು ಬರೋದಿಲ್ಲ. ನಾವು ಆ ಕಡೆ ಹೋದಾಗ ಯಾರು ನಮ್ಮನ್ನ ಕರೆಯೋದು ಇಲ್ಲ. ಅಟ್ಲೀಸ್ಟ್ ಒಂದು ನೀರ್, ಒಂದ್ ಗ್ಲಾಸ್ ನೀರ್ ಕೊಡಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಈಗಲೂ ಕೂಡ ನಮ್ಮೂರಲ್ಲಿ ಮೇಲೆಯಿಂದ ಬಾಯಿಹಾಟ ಪದ್ಧತಿ ಕೂಡ ಇದೆ. ಕೆಲವೊಂದ್ ಸ್ಥಳಗಳಲ್ಲಿ ಕೂಲಿಗೆಲ್ಲ ಹೋದಾಗ ಹೆಂಗಸುಗಳು ಆತರ ಕೂಡ ಇದೆ ಇನ್ನು ಕೂಡ. ಅದೇ ಅಮ್ಮ, ನಾವು ಯೋಚನೆ ಮಾಡ್ತಾ ಇರೋದು ಅಥವಾ ನಾವು ಈಗ ಕೈಗೆತ್ಕೊಂಡಿರುವಂತ ಕೆಲಸ ಏನು ಅಂತಂದ್ರೆ, ಯಾವ ಹಳ್ಳಿಯಲ್ಲೂ ಕೂಡ ಯಾರು ಕೂಡ ಯಾರ ಮನೆಯ ಮುಂದೆ ಕೂಡ ನಿಲ್ಲಬಾರದು, ಒಳಗಡೆ ಬರಬೇಕು ಅನ್ನುವಂತ ಒಂದು ಏನಂತ ಹೇಳೋದು, ಆ ಒಂದು ಅರಿವನ್ನ ಅಥವಾ ಆ ಪ್ರಜ್ಞೆಯನ್ನ ಮೂಡಿಸ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ನಾವು ಇಡೀ ಕೋಲಾರ ಜಿಲ್ಲೆಯನ್ನ ಸುತ್ತಾ ಇದ್ದೀವಿ. ನಿಮ್ಮ ಹಳ್ಳಿಯಲ್ಲಿ ಗ್ರಾಜ್ಯುಯೇಟ್ಸ್ ತುಂಬಾ ಜನ ಇದಾರಲ್ವಾ, ವಿದ್ಯೆ ಪಡ್ಕೊಂಡಂತ ಅವ್ರು ಇದ್ದಾರೆ. ರಾಜಕಾರಣ ಬಿಡಿ, ರಾಜಕಾರಣದ ಬಗ್ಗೆ ನಾವು ಮಾತಾಡೋದು ಬೇಡ, ಆದ್ರೆ ವಿದ್ಯೆಯನ್ನ ಕಲಿತಂತ ಅವರು ಕೂಡ ಇದುವರೆಗೂ ನಿಮ್ಮ ಅಂದ್ರೆ ನಿಮ್ಮ ಅಂತಂದ್ರೆ ದಲಿತ ಸಮುದಾಯದವ್ರನ್ನ ಒಳಗಡೆ ಕರೆದಿಲ್ವಾ ಅಂತ? ಯಾಕೆಂದ್ರೆ ಒಳಗಡೆ ಕರೆದು ಒಂದು ಕಾಫಿ ಕೊಡೋದು ಅಥವಾ ಟೀ ಕೊಡೋದು ಅಥವಾ ಏನಿಲ್ಲ ಅಂತ ಕೂಡ ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ರೆ ಅದೊಂದು ಸಮಾನತೆಗೆ ಒಂದು ದಾರಿ ಮಾಡ್ಕೊಟ್ಟಂಗಲ್ವಾ, ಅದು ಇದುವರೆಗೂ ಬಂದಿರವಲ್ಲ ಅನ್ನೋದೇ ಒಂದು ನೋವಿನ ವಿಚಾರ. ಕೆಲವೊಂದು ಮನೆಗಳಲ್ಲಿ ಇತ್ತೀಚೆಗೆ ಆ ತರದ ಏನು ಸ್ವಭಾವ ಅಂತ ಕರೀತಾರ, ಆ ವರ್ತನೆ ಇದೆ. ಹೋಗಿದ ತಕ್ಷಣ ನಮಗೆ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾರೆ, ಬನ್ನಿ ಟೀ ಕುಡಿ ಕಾಫಿ ಕುಡೀರಿ. ಬೆಳಗ್ಗೆ ನಾನು ಈಗಾಗಲೇ ಒಬ್ಬರಿಗೆ ಅದು ಇಶ್ಯೂ ಇತ್ತು, ಆ ಹೆಲ್ತ್ ಇಶ್ಯೂ ಹೋಗಿದ್ದೆ ಅಲ್ಲಿ. ಹೋಗಿದ ತಕ್ಷಣ ಅಟ್ಲೀಸ್ಟ್ ಅವ್ರ ಮನೆ ಒಳಗಡೆ ಕರೆದಿಲ್ಲ, ಪ್ರೀತಿಯಿಂದ ಮಾತಾಡಿಸಿ ಅವ್ರ ಮನೆ ಹತ್ರ ಹೊರಗಡೆನೆ ಕೂರಿಸಿ ಕಾಫಿ ಒಂದು ಲೋಟ ಕೊಟ್ರು. ಒಂದ್ ಕಡೆ ಎಲ್ಲ ಖುಷಿ ಆಯ್ತು, ಹೋಗ್ಲಿ ಬಿಡಿ ಇಷ್ಟು ಮಾತ್ರ ಇದೆಯಲ್ಲ ಅಂತ. ಕೆಲವೊಬ್ರಲ್ಲಿ ಇದೆ ಸರ್, ಕೆಲವೊಬ್ರಲ್ಲಿ ಈಗಲೂ ಕೂಡ ಆ ತರದ ಭಾವನೆ ಇಲ್ಲ, ನಮ್ಮನ್ ಕೀಳಾಗೇನೆ ಕಾಣ್ತಾರೆ. ಅಜ್ಜಿ ನಿಮ್ಗೆ ಏನ್ ಅನಿಸ್ತದೆ, ನೀವು ಎಷ್ಟು ವರ್ಷ ಆಯ್ತು ಊರಿಗೆ ಬಂದು ಮದುವೆ ಆಗಿ? 60 ವರ್ಷದ ಊರಲ್ಲಿ ಇದ್ದೀರಿ. ಎಷ್ಟು ಮನೆ ಒಳಗಡೆ ಹೋಗಿದ್ದೀರಿ ನೀವು? ಯಾರು ಮನೆ ಒಳಗಡೆ ಹೋಗಿಲ್ಲ. ಎಷ್ಟು ದೇವಸ್ಥಾನದ ಒಳಗಡೆ ಹೋಗಿದ್ದೀರಿ? ಹೋಗಿಲ್ಲ. ನಿಮ್ಗೇನು ಅನಿಸ್ಲಿಲ್ವಾ? ಅಲ್ಲಮ್ಮ, ಯಾಕೆ ಅಂತಂದ್ರೆ ನಾನು ಮನುಷ್ಯಳು, ನನ್ನನ್ನು ಕೂಡ ಒಳಗಡೆ ಕರೆದಿದ್ದು ಚೆನ್ನಾಗಿತ್ತು ಅಂತ ಅನಿಸಿಲ್ವಾ ಅಂತ? ನಿಮ್ಮ ನಿಮ್ಮ ಗುರು ಪರಂಪರೆ ಏನ್ ಹೇಳುತ್ತೆ? ನಮ್ಮ ಗುರು ಪರಂಪರೆ ನಾವು ಎಲ್ಲಿ ಹೋಗಲ್ಲ, ನೀವೇ ಒಂದ್ ದೇವರು ಅಂತ. ನೀವೇ ದೇವರಾಗಿದ್ದಾಗ ಇನ್ನೊಬ್ರು ಮನೆಗೆ ಹೋಗೋದು ಇನ್ನು ಅಂತಾನ? ಸೊ ನಿಮ್ಗೇನು ಅನ್ಸಲ್ಲ ಹಂಗಾದ್ರೆ, ಕರೆದಿಲ್ಲ ಅಂದ್ರೂ ಅನ್ಸಲ್ಲ, ಕರೆದ್ರೆ ಹೋಗ್ಬೋದು ಅಂತ. ಹೋಗ್ಬೋದು, ಕರೆದಿಲ್ಲ ಅಂದ್ರೆ ಬಿಟ್ಟಾಕೋದು. ಹೆಂಗೂ ಬದಲಾಗಲ್ಲ ಜನ ಅಂತಾನ? ಹೆಂಗೆ ಅಷ್ಟೇ ಬದಲಾಗ್ತಾರೆ. ಸೊ ಈ ರೀತಿಯ ತಿರುಗಾಟದಿಂದ ನಾವು ತಕ್ಷಣವೇ ನಾವು ಪ್ರವೇಶವನ್ನು ಕೊಡ್ಸಕ್ಕೆ ಆಗದೇ ಇರ್ಬೋದು, ಆದರೆ ಒಂದು ಪ್ರಶ್ನೆಯನ್ನು ಹುಟ್ಟಾಕ್ತೀವಿ. ಆ ಪ್ರಶ್ನೆ ಏನು ಅಂತಂದರೆ, ನಾವು ಮನುಷ್ಯರಾಗೋದು ಯಾವಾಗ ಅಂತ. ಮನುಷ್ಯರಾಗೋದಕ್ಕೆ ಇನ್ನೆಷ್ಟು ವರ್ಷ ನಾವು ಕಾಯಬೇಕು ಅಂತ. ಹಾಗಾಗಿ ಆ ರೀತಿಯ ಪ್ರಶ್ನೆಯನ್ನು ಇಟ್ಕೊಂಡೇ ನಾವು ಹಳ್ಳಿಯನ್ನು ತಿರುಗ್ತಾ ಇದ್ದೀವಿ. ಎಷ್ಟು ಹಳ್ಳಿಗಳು ಎಷ್ಟು ಬದಲಾಗಿದೆ ಅನ್ನುವಂಥದ್ದನ್ನು ಸಮಾಜಕ್ಕೆ ತೋರಿಸ್ಕೊಡ್ಬೇಕು, ಮತ್ತು ಆ ಮೂಲಕ ಈ ರೀತಿ ಇನ್ನೂ ಉಳ್ಕೊಂಡಿರ್ತಕ್ಕಂಥ ಏನು ಒಂದು ಗೋಡೆಗಳಿದ್ದಾವೆ ಅದನ್ನು ಪ್ರೀತಿಯಿಂದ ಬೀಳಿಸೋದು ಹೇಗೆ ಅನ್ನುವಂಥದ್ದನ್ನೇ ನಾವು ಹುಡುಕ್ತಾ ಇದ್ದೀವಿ. ಸೊ ಇವತ್ತಿನ ಹುಡುಕಾಟ ಒಂದಷ್ಟು ತೃಪ್ತಿಯನ್ನು ತಂದಿದೆ. ಸೊ ನಮಸ್ಕಾರ.